ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ಮತ್ತೆ ವಾಪಸ್ ಆಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಜೈಲುಗಳ ವ್ಯವಸ್ಥೆ ಯಾವ ರೀತಿ ಇದೆ? ಜೈಲಿನಲ್ಲಿ ಕೈದಿಗಳಿಗೆ ಸಿಗುವಂತಹ ಸ್ಪೆಷಲ್ ಸುವ್ಯವಸ್ಥೆಗಳು ಯಾವ ರೀತಿ ಇದೆ? ಅಂದ್ರೆ ಇದನ್ನ ಸುವ್ಯವಸ್ಥೆಗಳು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅದು ಕೈದಿಗಳ ಪಾಲಿಗೆ ಸುವ್ಯವಸ್ಥೆ ಆಗಿರುತ್ತೆ ಹೊರತು ಹೊರಗಡೆಯಿಂದ ನೋಡೋರ್ಗಲ್ಲ. ಯಾಕೆಂದ್ರೆ ಅದು ಸಾಕಷ್ಟು ಫೆಸಿಲಿಟೀಸ್ಗಳನ್ನ ಸಪ್ಲೈ ಮಾಡಲಾಗುತ್ತೆ. ಒಂದೊಂದು ಫೆಸಿಲಿಟಿಗೆ ಒಂದೊಂದು ರೀತಿಯ ಆತಿಥ್ಯಕ್ಕೆ ಒಂದೊಂದು ಬೆಲೆಗಳನ್ನ ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು ಸಾಕಷ್ಟು ಜನ ವಾದ ಮಾಡ್ತಾರೆ. ಒಂದು ಅಂದ್ರೆ ಹಣವಂತ ಏನಾದ್ರೂ ಜೈಲಿಗೆ ಹೋದ ಅಂತಂದ್ರೆ, ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಪೊಲಿಟಿಷಿಯನ್ ಆಸ್ತಿದಾರ ಒಬ್ಬ ಜೈಲಿಗೆ ಹೋದ ಅಂತ ಅಂದ್ರೆ ಅವನಿಗೆ ಸಿಗುವಂತ ಟ್ರೀಟ್ಮೆಂಟ್ ಬೇರೆ ಇರುತ್ತಂತೆ. ಜೈಲ ಅಥವಾ ಅರಮನೆನ ಅನ್ನುವಂತ ಅನುಮಾನ ಮೂಡಬೇಕು, ಆ ಲೆವೆಲ್ ಅಲ್ಲಿ ಟ್ರೀಟ್ಮೆಂಟ್ ಸಿಕ್ಕತ್ತೆ. ನಿಜಾನ ಸರ್, ಇದು ನಮ್ಮ ದೇಶದಲ್ಲಿ ಈ ರೀತಿ ನಡೆಯುತ್ತ? ಯಾಕಂದ್ರೆ ಎಕ್ಸಾಂಪಲ್ ನಮ್ಮ ಕಣ್ಮುಂದೆನೆ ಇದೆ, ದರ್ಶನ್ ಅವರ ಪ್ರಕರಣ. ಸಾಕಷ್ಟು ಎಕ್ಸಾಂಪಲ್ಸ್, ಒಂದು ಎರಡು ಮೂರು ನಾಲ್ಕು ಹಾಗೆ ಎಣಿಕೆ ಮಾಡ್ತಾ ಹೋದ್ರೆ ಸಾವಿರಾರು ಸಿಗ್ತಾವ. ಈ ಎಲ್ಲಾ ನೆಲೆಯಲ್ಲಿ ನಿಜವಾಗಿ ಜೈಲ್ ಮನೆನ ಇಲ್ಲ ಅರಮನೆನ ಅನ್ನೋ ಪ್ರಶ್ನೆ ಬಂದಿದೆ. ಯಾರಿಗೆ? ದುಡ್ಡೇ ದೊಡ್ಡಪ್ಪ, ಉಳವರು ನರಕ. ಯಾರು ಸರ್ಕಾರದ ಪಾಲಿಸಿಗಳನ್ನ ವಿರೋಧ ಮಾಡ್ತಾರ ಅಥವಾ ಬಡವರದಾರ ಅಥವಾ ಈ ವ್ಯವಸ್ಥೆಗೆ ಒಂದು ಹೊಸ ವ್ಯವಸ್ಥೆ ಹುಟ್ಟಾಕೊಂಡಂತ ವಿಚಾರಧಾರೆ ಜನ ಇರ್ತಾರ, ಅಂಥವ್ರು ಇವರು ನರಕ. ಯಾರು ಇವತ್ತು ನಾವು ಸೆಲೆಬ್ರಿಟಿ ದರ್ಶನ ನೋಡ್ತಾ ಇದ್ವಿ, ಇಂದು ಶಶಿಕಲಾ ದೊಡ್ಡ ಹೆರಮಗಳ ಹೆಸರು ಅದು, ಜೈಲಿರ್ತಾನ ಸಾಕಷ್ಟು ದುಡ್ಡು ಗಳಿಸಿದವು. ಅದು ಹೆಂಗ್ ಗಳಿಸಿದ್ರು ಕೇಳಿ ಹೋಗ್ಬಾರ್ದು, ದುಡ್ಡು ಮಾತ್ರ ಸಾಕಷ್ಟು. ಅವ್ರಿಗೂ ಸಹಿತ ಇಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಇತ್ತಪ್ಪ ಅಂತಂದ್ರೆ, ನೀವು ಕನಸುಗಳು ಚಾಪಡಕ್ ಸಾಧ್ಯ ಅಂತ ರೇಟ್ ಜಾಸ್ತಿ ಇದ್ರು ಸ್ವಾಭಾವಿಕ ರೇಟ್ ಜಾಸ್ತಿ ಇದ್ರು. ಅವರವರು ಕವಲ್ ಕಾಯ್ತಿರ್ತಾರೆ, ಒಳಗೆ ಇಟ್ಟಿರ್ತಾರೆ, ಅದಕ್ಕೂ ಜಾಸ್ತಿ ಬೇಡ್ತಾರ. ಯಾವ ಒಂದು ಜೈಲು ಸಹಿತ ಇವತ್ತ ದುಡ್ಡು ಇಲ್ಲದ ಒಂದು ಸಣ್ಣ ಹೆಜ್ಜೆ ಸಹಿತ ಮುಂದಿಡೋದಿಲ್ಲ. ದುಡ್ಡು ತೊಗೊಂಡು ವ್ಯವಹಾರ, ನೀವು ದುಡ್ಡು ಇಲ್ಲ ನೀವು ಒಳಗೆ ಬಿಡೋದಿಲ್ಲ, ಮಾತಾಡಿ ಕೊಡೋದಿಲ್ಲ ಕೈದಿ ಜೊತೆಗೆ. ಏ ಅಂತ ಹೋಗಿರು ಕೊಡೋದಿಲ್ಲ, ಟೈಮಲ್ಲಿ ಟೈಮ್ ನಡಿ ಅಂತ ಹೇಳ್ತಾ ಹೇಳ್ತಾರೆ. ಆದರೆ ಬಡವಗ ಭೇಟಿ ಮಾಡ್ಸಾಕ್ಷ ಮಾಡುವಂಥ ಈ ಜೈಲುಗಳು ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ದೊಡ್ಡ ದುಡ್ಡು ಇದ್ದಂಥವು, ಇವತ್ತು ಯಾವ ಕಾರ್ಪೊರೇಟ್ ಆಗಿರ್ಬೋದು, ಮತ್ತವ ಇರ್ಬೋದು, ಅಂಥವ್ರು ಮಾತ್ರ ರಾಜಾತಿಥ್ಯ. ಅವ್ರಿಗೆ ಮೊಬೈಲ್ ಬೇಕಾ, ಮತ್ತೇನು ಬೇಕಾ, ಏನು ಚೇಂಜ್ ಬೇಕಾ, ಎಂಥ ಗಾಯಿಗಳು ಬೇಕು ನಿಮ್ಗೆ ಮಲಗೋದಕ್ಕೆ, ಇದು ಬೇಕಾ ನಿಮಗೆ, ಟಿ ವಿ ಬೇಕಾ, ಮತ್ತೇನು ಬೇಕು, ಇನ್ನೂ ಏನು ಬೇಕಾಗ್ತದೆ. ಅಂದರೆ ಹೆಚ್ಚು ಕಡಿಮೆ ಇವೆಲ್ಲ ಎಂಥವಾಗಿರ್ತಾವಪ್ಪ ಅಂತಂದ್ರೆ, ದೊಡ್ಡ ಅರಮನೆಗಿಂತಲೂ ಇವತ್ತು ಆಯುಷ್ಯ ಆರಾಮಿ ಭಗ್ನವಾದಾಗ ದುಡ್ಡಿದ್ದಾರೆ. ದುಡ್ಡಿದ್ದಾರೆ ಬಾಬ ನರಕ, ಬಾಳಿ ಬಿಡೋದಿಲ್ಲ, ಮತ್ತೇನೋ ಮಾಡೋದಿಲ್ಲ. ಯಾವಾಗ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಜೀವನ ಮಾಡ್ತಿರ್ತಾರೆ ಪಾಪ. ದುಡ್ಡಿಲ್ಲದವರು ಯಾರು ದುಡಿಸ್ಕೊಳ್ತಾ ಇರ್ತಾರೆ, ಮುಂಜಾನೆ ಸಾಯಂಕಾಲ ತನಕ ಅಲ್ಲಿ ಪೊಲೀಸ್ರು ಇನ್ನುಳಿದವರು ಪಾಪ ಇಲ್ಲ ಇಲ್ಲ ಕ್ರೈಮ್ ಮಾಡಲಿ, ಕ್ರೈಮ್ ಮಾಡಿದ್ರು ಸಹಿತ ಪಾಪ ಅಂತ ಯಾಕೆ ಬಳಸ್ತಾ ಇದ್ದೀನಿ ಶಬ್ದ ಅಂತಂದ್ರೆ, ಕ್ರೈಮ್ ಮಾಡಿದ ಮೇಲೆ ಅವ್ರು ತಪ್ಪು ಮಾಡಿದ್ರೆ ಅನುಭವಿಸ್ತಾ ತಕ್ಕಂಗೆ ಅವ್ರು ವರ್ಕ್ ತಗೊಳ್ರಿ, ಅದಿಂದ ಹೆಚ್ಚಿನ ವರ್ಕ್ ತಗೋತಾ ಇರ್ತಾರೆ ಅವ್ರ ಕಡೆಯಿಂದ. ಏನು ಆಯುಷ್ ನಿಮ್ಗೆ ಕೂತಿರ್ತಾರಲ್ಲ, ಇವ್ರ ಕೆಲಸ ಅವ್ರ ಕಡೆ ಮಾಡಿಸ್ಕೊಳ್ತಾ ಇರ್ತಾರೆ, ಇನ್ನೂ ಪಾಪ ಅನ್ನಬೇಕಾಗ್ತದೆ ಅವ್ರಿಗೆ. ಯಾಕಂದ್ರೆ ಅವ್ರ ಕೆಲಸ ಒಬ್ಬ ವ್ಯಕ್ತಿಗೆ ಎಷ್ಟು ನಿಂತ ಕೆಲಸ ತಗೊಳ್ಳಿ ಅಂತ ಕರೋದಿಲ್ಲ, ಬಟ್ ಇವ್ರ ಕೆಲಸ ಅವ್ರ ಕಡೆ ಮಾಡಿಸೋದು, ಇವ್ರು ಸೇವ್ ಮಾಡಿಸೋದು, ಇವ್ರ ಕಾಲು ಸಾಕೋದು, ಮಧ್ಯಾಹ್ನ ಮಾಡೋದು, ಒಂದು ಬಂದಿದ್ರೆ ಹಿಂದದು ಇಂಥ ಅವನು. ಓಕೆ, ನಮ್ಮ ಕೇಜ್ರಿವಾಲ್ ಏನಪ್ಪ ಅಂತಂದ್ರೆ ಬಲಗೈ ಬಂಟ್ರು ಅವರು ಸತ್ಯ ಜೈನ್ ಅಂತಾರೆ, ಅದನ್ನ ಇವರು ಬಿ ಜೆ ಪಿ ಅವ್ರು ಹೊರಗೆ ಬಿಡಿಸಿ ಕಾರ್ಯಪುತ್ರ ಆಗಿರ್ತಾರೆ. ಅದು ತಪ್ಪಂತ ಬ್ಯಾರ್ ಮಾಡಿದ್ರು ಅಷ್ಟೇ, ನಾವು ಸಂತೋಷ ಪಡೋದು ಅದನ್ನ. ಅವ್ರಿಗೆ ಒಳಗೆ ಸೇವಾ ಮೈ ಒತ್ತದು, ಕಾಲು ಒತ್ತದು, ಮತ್ತೇನು ಮಾಡೋದು, ಅವ್ರು ಬಂದಿದ್ದು ಫೋಟೋ ಅವ್ರಿಗೆ ಮತ್ತೆ ಅದು ಹಂಗೆ ಸುಮ್ಮನೆ ಮಾಡ್ತಾರಪ್ಪ ಬೈದಿಗಳು, ಅವ್ರು ಯಾರು ಕೈದಿಗಳಲ್ಲಿ ಇಂಥಪ್ಪ ಕ್ರಿಮಿನಲ್ಸ್ ಯಾರೋ ಹೋಗಿರ್ತಾರೆ, ಕೆಲವೊಮ್ಮೆ ಆರೋಪಗಳಿಂದ ಸಹ ಆಗಿರ್ತಾರೆ, ಅವಶ್ಯ ಎಡಬರಿಸಿದ ಆಗಿರೋ ಎಷ್ಟೋ ಕೇಸುಗಳಲ್ಲೇ ಆರೋಪಿ ಅಷ್ಟೇ ಅಪರಾಧ ಅಲ್ಲ, ಅವರು ಜೈಲು ಅನುಭವಿಸ್ತಾ ಇರ್ತಾರೆ. ನಂತರ ಫ್ರೂ ಆಗ್ತದ, ಎಷ್ಟೋ ಜನ ಅಂಥವ್ರು ಇದ್ದಾರೆ, ಫ್ರೂ ಆದ್ಮೇಲೆ ಅದಕ್ಕೇನು ಶಿಕ್ಷೆ ಬಂತಪ್ಪ, ಜೈಲರ್ಗಳು ಯಾರು ಕೊಟ್ಟರು, ಅದು ಸರ್ಕಾರಕ್ಕೆ ಏನು ಶಿಕ್ಷೆ ಬಂತು ಇದ್ರಿಂದ ನಿರಪರಾಧಿಗಳ ಸಹಂತ ಶಿಕ್ಷೆ ಆಗ್ತಾವ್ರಿ. ಅದು ನಮ್ಮ ಸ್ಟೇನ್ ಸ್ವಾಮಿ ಅಂತ ತಿಳ್ಕೊಂಡು ಅವಾಗ ಟೆರರಿಸಮ್ದು ಇದನ್ನ ಮಾಡೆ ಅಟ್ಯಾಚ್ ಮಾಡೆ, ಯಾಕಂದ್ರೆ ಲೆಫ್ಟಿಸ್ಟ್ ಟೈಲರಿಸ್ಟ್ ಇದ್ದ ಜನರ ಪರ ಇದ್ದ ಅಂತವನ್ನ ಕಡೆಗೆ ಕೊಂದು ಹೋಗೋದು ಜೈಲಲ್ಲಿ. ಮತ್ತೆ ಇದಕ್ಕೆ ನೀವೇ ಹೇಳ್ತೀರಿ, ಇಲ್ಲೇ ಪತ್ರಕರ್ತರು ಎಷ್ಟು ತ್ರಾಸು ಮಾಡಿದ್ರೆ ಕೇರಳದ ಪತ್ರಕರ್ತರು, ಇದ್ರಾಗ ಉತ್ತರ ಪ್ರದೇಶದಲ್ಲಿ ಆ ತ್ರಾಸ ಇದ್ರಲ್ಲೇ ಪಾಪ ನ್ಯೂಸ್ ಮಾಡಕ್ಕೆ ಹೋದ್ರೆ ಒಳಗೆ ಹೋದ್ರು ವರ್ಷದಲ್ಲಿ ಒಳಗಿಟ್ರು, ಒಳಗಿಟ್ಟು ಹೋಗಿ ಕಡೆಗೆ ಪರಿಹಾರ ಸಿಗ್ತಾ ಗೌರ್ಮೆಂಟ್ಗಳಿಂದ ಇಲ್ಲ, ಬಿಟ್ಟಿದ್ದು ಹೆಚ್ಚಾಯ್ತು. ಅವರು ಎರಡು ರೀತಿಯಾದಂಥ ಜೈಲುಗಳಿದ್ದಾವೆ, ಒಂದು ದುಡ್ಡಿದ್ದವ್ರು ಒಂದು ಜೈಲು, ಅದು ಜೈಲಲ್ಲ ಅದು.
ಅರಮನೆ ಎಲ್ಲ ಸುಖ ಸಿಗ್ತದ ಅವ್ರಿಗೆ, ಗಂಡಿರ್ಲಿ ಹೆಣ್ಣಿರ್ಲಿ ಎಲ್ಲ ಸಿಗ್ತಾವ. ಇಲ್ಲಪ್ಪ ಅಂತಂದ್ರೆ ಈ ಪರಿಸ್ಥಿತಿ ನಿರಪರಾಧಿಗಳು ಎಷ್ಟಿಲ್ಲ ಈ ದೇಶದಲ್ಲಿ, ಬರೀ ಇನ್ನೂ ಎನ್ಕ್ವೈರಿ ಹಂತದ ಒಳಗಿದ್ದಾರೆ. ಇವತ್ತು ಇವತ್ತು ನೋಡ್ರಿ, ಇಡಿ ಇರಲಿ ಸಿಬಿಐ ಇರಲಿ ಇನ್ನೂ ಎನ್ಕ್ವೈರಿ ಮಾಡ್ತದೆ ಕೇಜ್ರಿವಾಲ್ರನ್ನ, ಅಥವಾ ನಮ್ಮ ಇನ್ನೊಬ್ಬರು ಸತ್ಯ ಜೈನ್ ಇನ್ನೂ ಇಲ್ಲಿ ಕಲ್ಪಿಟ್ ಆಗಿಲ್ಲ, ಅಪರಾಧಿ ಆಗಿಲ್ಲ ಅಲ್ಲ, ಅದು ಇನ್ನೂ ಒಳಗಿದ್ದಾರೆ ಅವರು. ಅಂಥವ್ರಿಗೆ ಅವ್ರು ದೊಡ್ಡದ ಮತ್ತೆ ಸ್ವಲ್ಪ ಆಯುಷ್ಯ ಕೊಡ್ತಿರ್ಬೋದು, ಬಟ್ ಅನೇಕ ಪಾಪ ಜನ ಒದ್ದಾಡ್ತಾ ಇದ್ದಾರೆ. ಈ ವ್ಯವಸ್ಥೆಗೆ ಏನಪ್ಪ ಪರಿಹಾರ? ಇವತ್ತು ನಾವು ಜಿ ಪರಮೇಶ್ವರನ್ನು ಕೇಳಬೇಕಾಗಿಲ್ಲ, ಅಲ್ರಿ ಗುರುಗಳ ನೀವೇನು ಮಾಡ್ತಾ ಇದ್ರಿ ಇದನ್ನೆಲ್ಲ ಇಲ್ಲಿ ಅಂತ, ಏನು ಹೋಗ್ತಾ ಇದ್ರು ಇಲ್ಲೋ, ಗೃಹಮಂತ್ರಿಗಳು ನೀವೆಲ್ಲ ಅಲ್ಲಿ ಏನು ನಡೀತಾ ಇದೆ? ಗೃಹಮಂತ್ರಿಯಲ್ಲಿ ಶಾಂತಿ ನೆಮ್ಮದಿ ಇರುವಂಥದ್ದು ಹೌದು, ಅದು ಕೈದಿಗಳು ನೆಮ್ಮದಿ ಇರುವಂತಲ್ಲ, ಅವ್ರು ನೆಮ್ಮದಿ ಇರಲಿ, ಅದು ಅವ್ರಿಗೆ ಆಯುಷ್ಯ ಜೀವ ಕೊಡುವಂಥದ್ದಲ್ಲ. ಇವಾಗ ದರ್ಶನ್ ಅವರಿಗೆ ಒಳಗಡೆ ಸಿಗರೇಟ್ ಸಪ್ಲೈ ಆಗುತ್ತೆ, ಸಿಗರೇಟ್ ಹೋಗುತ್ತೆ ಅಂದ್ರೆ ಸಾರಾಯಿ ಕೂಡ ಹೋಗ್ತಾ ಇರಬಹುದು, ಸಾರಾಯಿ ಹೋಗ್ತಾ ಇದ್ರೆ ಜೊತೆಗೆ ಬಿರಿಯಾನಿ ಕೂಡ ಹೋಗ್ತಾ ಇರಬಹುದು, ಎಲ್ಲರೂ ಹೋಗ್ತದೆ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ಒಂದು ಜೈಲಲ್ಲಿ ಇಡೋ ಅವಶ್ಯಕತೆ ಏನಿದೆ? ಹಾಕಿದ್ರೆ ಅವ್ರನ್ನ ಬಿಟ್ಬಿಡ್ಲಿ ಆಚೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಜೈಲಲ್ಲಿ ಹುಡುಗಿದ್ದು ಜೈಲ್ ಅಂತ ಹೆಸರು ಜೈಲ್ ಅಂತ ಹೇಳ್ರಿ, ಅದೊಂದು ಅರಮನೆ ಕಟ್ಟಿಕೊಟ್ಬಿಟ್ರೆ ಅವ್ರಿಗೆ ಅಲ್ಲಿ ರಾಜ್ಯದಲ್ಲಿ ಮೊದಲು ಏನಿತ್ತಪ್ಪ, ನರ್ತಕಿ ಇರ್ತಾರೋ ಮತ್ತೆ ಇರ್ತಾರೋ, ಆಮೇಲೆ ದುಡ್ಡು ಏನೋ ಕೆಲಸ ಮಾಡಿದ್ರು ಅಂತದ್ದು ಅವ್ರು ಮಾಡಿಬಿಟ್ರೆ ಅಂತ ಜೈಲ್ ಅಲ್ಲ, ಅದು ಹೆಸರು ಜೈಲು ಅಲ್ಲಿ ಇಟ್ಟುಬಿಟ್ರೆ ಪಾಪ ಎಲ್ಲ ಸೆಲೆಬ್ರಿಟಿ ಆಗಿರ್ಬೋದು ಮತ್ತೆ ಆಗಿರ್ಬೋದು, ಅವಾಗ ಅದು ಹೊಸ ವ್ಯವಸ್ಥೆ ಮಾಡ್ರಿ. ಅದರಿಂದ ಮತ್ತೊಂದು ಅವ್ರಿಗೆಲ್ಲ ಈಗ ಹೆಂಗ ಪಾಠ ಹಾಕಿ ಮಾಡ್ತೀರಿ ನೀವು, ಅಲ್ಲಿ ಒಳಗೆ ಒಂದು ಸೆಲೆಬ್ರಿಟಿಗಳಿಗೆ ಇಂತಿಷ್ಟು ಬಾ, 4 ಲಕ್ಷ 5 ಲಕ್ಷ 10 ಲಕ್ಷ ಫಿಕ್ಸ್ ಮಾಡ್ರಿ. ಅಲ್ಲ ಅದಿಲ್ಲ, ಅದು ಈಗ ಅಂಡರ್ಗ್ರೌಂಡ್ ಅದು ನಮ್ಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದಲ್ರಿ, ಅವ್ರನ್ನ ಸುಮ್ಮನೆ ತೊಗೊಂಡ್ರೆ ಅಲ್ಲಿ ನಡಿಕೆ ಜನ ತಿಂದು ಅವರ ಅಧಿಕಾರಿ ಆಗಿರ್ಬೋದು, ಕ್ಯಾನ್ ಪೊಲೀಸರು ಆಗಿರ್ಬೋದು, ಇವರು ತಿಂದು ಅಲ್ಲಿ ಜೈಲರ್ ಆಗಿರ್ಬೋದು, ಮೇಲಿನ ಅಧಿಕಾರಿಗಳಾಗಿರ್ಬೋದು, ಇವ್ರ ಸೌಕರ್ಯ ಒಳ್ಳೆ ಇರ್ತಿದ್ರ ಗಂಟೆ 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 ಆಗಿ ಇರ್ತಿದ್ರ, ಅದು ನಮ್ಮ ಸರ್ಕಾರಕ್ಕೆ ಬಂದು ಬೀಳಲ್ರಿ. ಅವ್ರಿಗೆ 4-5 ಲಕ್ಷ 10 ಲಕ್ಷ ಇಷ್ಟಾರ ಇಸ್ಕೊಂಡೆಲ್ಲ ವ್ಯವಸ್ಥೆ ಮಾಡ್ತಾರೆ. ನೀವು ಸರ್ಕಾರ ತೋರಿ ಅಷ್ಟು ರೊಕ್ಕ, ಆ ದುಡ್ಡು ಬರ್ತದೆ ನಮಗೆ, ಆ ದುಡ್ಡು ಬರೋದ್ರಿಂದ ಆಟೋಮೆಟಿಕ್ ನಮಗೆ ಎಷ್ಟು ಅನುಕೂಲವಾಗ್ತಾವೆ, ಮತ್ತೆ ಅಲ್ಲಿ ಅವ್ರಿಗೆಲ್ಲ ಕೊಟ್ಬಿಡ್ರಿ, ನಮಗೇನು ಹೊಸ ವ್ಯವಸ್ಥೆ ನಿರ್ಮಾಣ ಮಾಡಿಬಿಡ್ರಿ. ದುಡ್ಡು ಇದ್ದಾವೆ ಇದು ಫಿಕ್ಸಪ್ಪ, ಒಳಗೆ ಸಿಗರೇಟ್ ಎಷ್ಟೋ ಅಥವಾ ಏನು ಬೇಕೆಲ್ಲ ಆಯ್ತು, ಅದು ಜೈಲು ಅಟ್ಟಣಿ ಶಿಕ್ಷೆ ಆಗೋ ತನಕ, ಶಿಕ್ಷೆ ಆದ ಮನಸ್ಸು ಇಟ್ಕೊಂಡು ಹೋದ್ರೆ ತಿರುಗ 4 ಲಕ್ಷ 5 ಲಕ್ಷ ಇಷ್ಟು ಅದ್ರಾಗಲಿ, ಹೆಂಗ ಇನ್ಕಮ್ ಆಗ್ತದ? ಅದು ಯಾರಿಗೋ ತಿರೋದಕ್ಕೆ, ಯಾರೋ ಭ್ರಷ್ಟ ಆಗೋದಕ್ಕೆ, ಮತ್ತೊಂದು ಶ್ರೀಮಂತ ಆಗೋದಕ್ಕೆ, ಒಂದು ಅದು ಅದು ಒಂದು ರೀತಿ ಏನಪ್ಪ ಅಂತಂದ್ರೆ ನಮಗೆ ನಮ್ಮ ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದಂಗ ಅಂತ ಅವ್ರು ಯಾರು ಕೊಡ್ತಿರ್ತಾರ, ನಮ್ಮ ಟ್ಯಾಕ್ಸ್ ದುಡ್ಡು ಹೊಡಿತಾ ಇರ್ತಾರೆ, ಅದು ಕೊಡ್ತಾ ಇರ್ತಾರಲ್ಲ. ಇನ್ನೊಂದು ಪ್ರಶ್ನೆ ಸರ್, ಇಲ್ಲಿ ಜೈಲಿನ ಸುತ್ತ ಕೂಡ, ಜೈಲಿನ ಮುಖ್ಯ ದ್ವಾರ ಆಗಿರಬಹುದು, ಪ್ರವೇಶ ದ್ವಾರ ಜೊತೆಗೆ ಜೈಲಿನ ಒಳಗಡೆ ಬ್ಯಾರಿಕೇಡ್ಸ್ಗಳಲ್ಲಿ ಕೂಡ ಎಲ್ಲ ಕಡೆಯೂ CCTV ಕ್ಯಾಮೆರಾಸ್ ಫಿಕ್ಸ್ ಇದ್ದಾವೆ, ಹಾಗಿದ್ದರೂ ಕೂಡ ಇವ್ರಿಗೆ ಭಯ ಅನ್ನೋದಿಲ್ವಾ? ಅಥವಾ ಆ CCTV ಕ್ಯಾಮ್ರಾಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಬಹುದು, ಅಥವಾ ಅದಕ್ಕೆ ಆ ಕ್ಯಾಮ್ರಾ ಕಣ್ಣಿಗೆ ಯಾವ ರೀತಿ ಮಣ್ಣರಿಚಬಹುದು ಅನ್ನೋದು ಇವ್ರಿಗೆ ಗೊತ್ತಿರುತ್ತಾ ಏನು? ಇಲ್ಲರೀ, ಅವುಗಳ ಇಷ್ಟ ಅಲ್ಲ ಮೇಲೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವ. CCTV ಕೆಲಸ ಮಾಡ್ತಾ ಇಲ್ಲ, ಮತ್ತೊಂದಿನ ಕೆಲಸ ಮಾಡ್ತಾ ಇಲ್ಲ, ಏನು ಎಂಟ್ರಿ ಬಿಟ್ಟಿದ್ದಿಲ್ಲ, ಎಂಟ್ರಿ ಆಗ್ಬಿಟ್ಟಷ್ಟೇ CCTV ಕೆಲಸ ಮಾಡ್ತದೆ. ಒಳಗೆ ಹೋದ್ಮಂದ್ರೆ ಏನು ಮಾಡ್ತೀರಿ ನಿಮ್ಮ ಪ್ರತಿ ಸೆಲ್ಗೆ ಏನ ಶೆಲ್ಲಾಗಿ ಏನು ವರ್ಕ್ ಮಾಡ್ತಾಯಿದ್ರಿ, ಅದ್ರದ್ದು ಯಾವುದು ನಿಮ್ಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಅಲ್ಲಿ CCTV ಅದಾವ, ಅದ ಅವು ಚಾಲೋ ಕಂಡೀಷನಲ್ಲೇ ಅಥವಾ ಅವು ದೃಶ್ಯಗಳನ್ನು ತಗೊಂಡು ಪ್ರಸಾರ ಮಾಡುವಂಥ ಶಕ್ತಿ ಅವಕ್ಕಿಲ್ಲ, ಅವೆಲ್ಲ ಮಲ್ಕೊಂಡ್ಬಿಟ್ಟಿದ್ವು, ಡಮ್ಮಿ ಪೀಸ್ ತೋರಿಸೋದು ನಮ್ಮಂತ ಯಾರೋ ಹೋದಾಗ ಎಲ್ಲ ಕಡೆ ಹುಷಾರ್ ಅಂತ ಹೇಳಿ ತೋರಿಸು ಮತ್ತೆ ತೋರ್ಗಿ. ಇವಾಗ ಸಾಕಷ್ಟು ಪ್ರಕರಣಗಳು ಅಥವಾ ಎಷ್ಟೋ ಜನ ಒಳಗಡೆ ಜೈಲಲ್ಲಿ ಹೋಗಿ ಆ ಕಷ್ಟಗಳನ್ನ ನೋಡಿ ಬಂದಂತವ್ರು ಅಥವಾ ಜೆನ್ಯೂನ್ ಆಗಿ ಜೈಲು ವಾಸವನ್ನ ಅನುಭವಿಸಿ ಬಂದವರು, ಅಂದ್ರೆ ಜೈಲಿನ ಜೈಲಾಗಿ ನೋಡಿ ಬಂದಂತವ್ರು ಕೂಡ ಈ ಈ ವಿಚಾರಗಳ ಬಗ್ಗೆ ಹೇಳ್ತಾ ಇರ್ತಾರೆ, ಇಲ್ಲ ಅಲ್ಲಿ 5 ರೂಪಾಯಿ ಸಾಮಾನು 500 ರೂಪಾಯಿ ಸಿಕ್ಕತ್ತೆ, ದಿನಕ್ಕೆ 1 ಲಕ್ಷ ಅಥವಾ ನೀವ್ ಹೇಳಿದಂಗೆ 3-4 ಲಕ್ಷ ಒಂದ್ ತಿಂಗಳಿಗೆ 15 ದಿನಕ್ಕೆ ಅಂತ ಫಿಕ್ಸ್ ಮಾಡಿ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇರ್ತಾರೆ. ಇದನ್ನ ಮಾಡ್ಬೇಕು ಅಂದ್ರೆ ಜೈಲು ಸಿಬ್ಬಂದಿಗಳ ಇನ್ವಾಲ್ವ್ ಆಗಿರ್ತಾರೆ. ಗಾಂಜಾ ಡ್ರಗ್ಸ್ ಏನ್ ಬೇಕು ಏನ್ ಬೇಡ ಎಲ್ಲ ಕೂಡ ಸಪ್ಲೈ ಆಗತ್ತೆ. ಹೀಗಿರ್ಬೇಕಾದ್ರೆ ಈ ಬೇಲಿನ ಎದ್ದು ಹೊಲ ಮೇದಂಗ ಆಯ್ತು, ಇದು ಇಂಥವ್ರನ್ನ ಯಾವ ರೀತಿ ಇಂಥವ್ರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ಈಗ ಮಾಧ್ಯಮಗಳಲ್ಲಿ ಒಂದು ಒಂದು ಸುದ್ದಿ ಬಂದ ತಕ್ಷಣ ಅದನ್ನ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಅಮಾನತು ಮಾಡ್ತಾರೆ, 3-4 ಜನ ಮುಗಿತು. ಆದ್ರೆ ಇಡೀ ರಾಜ್ಯ ತುಂಬಾ ಅದೆಷ್ಟೋ ಜೈಲುಗಳಿದಾವೆ, ಎಲ್ಲಾ ಕಡೆನೂ ಇದೇ ರೀತಿ ಎಲ್ಲರನ್ನು ಕಿತ್ತ ಹಾಕ್ಬಿಟ್ರೆ ಕೆಲಸ ಮಾಡೋರು ಯಾರು, ಅಥವಾ ಸರಿ ಮಾಡಿಸೋದು ಹೇಗೆ ಅಂತ? ಅಲ್ಲ ಎಲ್ಲ ಕಡೆ ಎಲ್ಲಿ ಮಾಡ್ತಾ ಇದ್ದಾರೆ ಅವ್ರು, ಏನು ಔಟ್ ಆಗಿದೆ ಹೊರಗೆ ಬಂದ್ರೆ ನೀವು ಅದನ್ನ ಮಾಡ್ತಾ ಇದ್ರೆ ಅಷ್ಟ ಉಳಿದ್ರೆ ಇದಕ್ಕೆ ಹೆಚ್ಚಿಗೆ ಇಲ್ಲಂತಲ್ಲ, ಎಲ್ಲಾ ಜೈಲುಗಳಲ್ಲೂ ಇದೇ ಪರಿಸ್ಥಿತಿ ಅದು, ಯಾವ್ದೊಂದು ಜೈಲು ಇಲ್ಲಪ್ಪ ಅಲ್ಲಿ ಅಂತ ಹೇಳಿ. ಇವತ್ತು ನೀವು ಇವತ್ತು ನಿಮ್ಮ ಯಾರೋ ನಮ್ಗೆ ಬೇಕಾದಂಥ ವ್ಯಕ್ತಿ ಒಳಗಿದ್ದಾರಪ್ಪ ನೀವು ಭೇಟಿ ಆಗ್ಬೇಕು ಸ್ಟ್ರೇಟ್ ಆಗ್ತದೆ ಅಂತ ಹೇಳ್ತಾರೆ, ಒಳಗೆ ಬಿಡೋದೇ ಇಲ್ಲ ನಿಮಗೆ.
ಅಲ್ಲಿ ನಮ್ಗೆ ಊಟ ಕೊಡ್ಲಿಕ್ಕೆ ಹೋದ್ರೆ ಊಟ ಕೊಡಬೇಕು ಸ್ಟ್ರೈಟ್ ಆಗ್ತದ. ಇವತ್ತು ಅದಾವ ಇಲ್ಲ ಹಾನಿ ಅದಾವ ಇಲ್ಲ, ಬರೀ ಊಟ ಕೊಡುಗಿದ ಬರ್ದು ಅದು ಹಲವು ಸಲ ಚೆಕಪ್ ಮಾಡಬೇಕು ಮಾಡಬೇಕು ಅದನ್ನು ಕೊಡಬೇಕು ಕೊಡಬಾರ್ದು ಟಿಶನ್ ಆ ಒಂದು ಏನಪ್ಪ ಅಂದ್ರೆ ಜೈನರ್ ಮಾಡಬೇಕಾಗ್ತದೆ. ಆ ಜೈನರ್ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ, ಎಷ್ಟು ಕೊಡ್ತೀರಿ ರೇಟ್ ಕೊಟ್ಟರೆ ಮುಗಿಬಿಡ್ತೀನಿ ಊಟ ಹೋಗಿಬಿಡ್ತದೆ ಒಳಗೆ ಮನೆ ಊಟ ಹೋಗ್ತದೆ. ಮತ್ತು ಅವ್ರು ಮನೆ ಊಟ ಊಟ ಮಾಡ್ಕೊಂಡು ಈಗ ಮನೆ ಊಟ ಹೋಗ್ತಾ ಇದೆ ಇವಾಗ ದರ್ಶನಕ್ಕೆ ಅಥವಾ ಇನ್ನುಳಿದವ್ರಿಗೂ ಹೋಗ್ತಾ ಇದೆ ಮನೆ ಊಟ ಎಲ್ಲ ಶಿಸ್ತದೆ. ಮತ್ತು ಅವ್ನು ಯಾಕೆ ತಿರುಗಿಸೋತಾರ್ರಿ, ಮತ್ತು ಅಪರಾಧಗಳು ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾನೆ ಅವಾಗ ಮಾ ಅಪರಾಧ ಮಾಡಿ ಏನಿಲ್ಲಪ್ಪ. ಈಗ ನೋಡ್ರಿ ನಮ್ಮ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೇಸಲ್ಲಿ ಅಪರಾಧ ಜೈಲಿಗೆ ಹೋದಪ್ಪ ಅಂದ್ರೆ ಅವ್ ಹೊರಗೆ ಬಂದ ಸಜ್ಜನ ವ್ಯಕ್ತಿ ಆಗ್ಬೇಕು. ಆದ್ರೆ ಇವತ್ತು ಜೈಲಿಗೆ ಹೋಗಿ ಬಂದಂದ್ರೆ ಅವ್ನ ನಾವು ಹೆಂಗೆ ನೋಡ್ತೀವೋ ರೌಡಿ ರೀತಿ ನೋಡ್ತಾ ಇದ್ವಿ, ಮತ್ತು ಅವ್ರು ರೌಡಿನೂ ಆಗಿರ್ತಾರ. ಈ ಸಿಸ್ಟಮ ಈ ನಮ್ಮ ಸರ್ಕಾರವು ಮಾಡ್ಲಿಕ್ಕಿದ್ದ ಒಳಗೆ ಬಂದ್ರೆ ದೊಡ್ಡ ರೌಡಿ ಊರಾಗ ಹಳ್ಳಿಯಾಗ ಅನ್ನುವಂಥ ಮಾತಾಗಿದೆ. ಇದು ಸುಳ್ಳೇನಲ್ಲ, ಯಾಕಂದ್ರೆ ನಾನು ಜೈಲ ಏನು ಮಾಡಿಲ್ಲ ನೀವೇನು ಮಾಡ್ತೀರಪ್ಪ ಅನ್ನುವಂಥ ಮನೋಭಾವ ಅವ್ರಲ್ಲಿ ಬೆಳೆದು ಬಿಡ್ತದೆ. ದುಡ್ಡಿಂದ ಎಲ್ಲ ಸಿಗ್ತದೆ, ಏನು ದುಡ್ಡು ವಿಷಯ ಐತಿ, ನಾ ಜೈಲೆಲ್ಲ ಮನಿ ಏನು ಏನು ಮಾಡ್ತಾರಪ್ಪ ಅಂದ್ರೆ ಅವು ಇವತ್ತು ಜೈಲುಗಳೇನಪ್ಪ ಅಂದ್ರೆ ಅಪರಾಧಿಯಾಗಿ ಹೋದಂಥವ್ರನ್ನ ಒಬ್ಬ ಮನುಷ್ಯರನ್ನಾಗಿ ತಯಾರು ಮಾಡೋಕ್ಕಿಂತಲೂ ಒಬ್ಬ ನಾಗರಿಕರನ್ನಾಗಿ ತಯಾರು ಮಾಡೋಕ್ಕಿಂತಲೂ ಇನ್ನೊಬ್ಬ ಅಪರಾಧಿ ಕಠೋರ ಅಪರಾಧಿ ಪ್ರಷ್ಟ ಅಪರಾಧಿಯನ್ನಾಗಿ ತಯಾರು ಮಾಡುವಂಥ ಒಂದು ಟ್ರೈನಿಂಗ್ ಸೆಂಟರ್ ಆಗಿಬಿಟ್ಟಿದ್ದಾರೆ. ಓಕೆ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣೋದಕ್ಕೆ ಸಿಗೋದಿಲ್ಲ ಒಬ್ಬ ಮನುಷ್ಯನಲ್ಲಿ. ನೋಡ್ರಿ ದುಡ್ಡು ಇದ್ದಂತ ಹೋದಪ್ಪ ಅಂದ್ರೆ ಬದಲಾವಣೆ ಪ್ರಶ್ನೆನೇ ಇಲ್ಲ, ಅವೆಲ್ಲ ಸಿಕ್ಕಬಂದು ಹಾಗೆ ಬದಲಾಗ್ತಾರ್ರಿ. ಆದ್ರೆ ಬಡವ ಒಂದೇನೋ ಅತ್ಯಂತ ಕಷ್ಟ ಪರಿಸ್ಥಿತಿ ಇದ್ದಾವ ಮಾತ್ರ ಅದು ಒಂದು ರೀತಿ ಇನ್ನೊಂದು ರೀತಿ ಅಪರಾಧಿ ಅಂತ ಮಾಡ್ತಾರೆ. ಅಲ್ಲಿ ನೋಡ್ತಾರೆ ಅವ್ರ ಪಾಪ ಹೋದಂಥವ್ರು ಅವ್ರಿಗೊಂದು ನಮಗೊಂದು ಅಂದಾಗ ಸಾಧಾರಣ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ. ಮೂರು ಪ್ರವೃತ್ತಿ ಅವರಲ್ಲಿ ಇದ್ದಿರ್ತ ಅಪರಾಧಿ ಮನೋವೃತ್ತಿ ಹಾಗೆ ಅವ್ರು ಇದ್ದಂಥವ್ರು ಅಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನೋ ಮಾಡಿ ಇಂಥ ಹೆಣ್ಣಲ್ಲಿ ಈಗ ಯಾರು ಹೋಗಲಿ ಈ ದುಡ್ಡು ಇದ್ದಂಥವ್ರು ಅವ್ರು ಸೇವೆ ಮರಗದ್ದು ಗಂಟೆ ಸುತ್ತು ಹೋಗುವಂಥದ್ದು ಮತ್ತೊಬ್ಬ ಅಪರಾಧ ರೆಡಿ ಆಗ್ತಿರ್ತಾನಲ್ಲ. ನಮಗೆ ಇವತ್ತು ಜೈಲು ಅನ್ನುವಂಥದ್ದು ಒಂದು ಶಿಕ್ಷಣ ಕೇಂದ್ರ ಆಗಬೇಕಾಯ್ತದೆ. ಅದು ಶಿಕ್ಷಣ ಕೇಂದ್ರ ಆಗಬೋದ್ರಾಗೆ ಅದೇನಾಗ್ತದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ತಿದ್ದು ಬೋದ್ರಾಗೆ ಇನ್ನಷ್ಟು ಅಪರಾಧ ಹೆಚ್ಚು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ತಯಾರಾಗುತ್ತದೆ. ಇದಕ್ಕೆ ಇವತ್ತಿನ ಸರ್ಕಾರ ವಿಚಾರ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಇಂಥೇಳಿದ್ದು ಹೇಗಪ್ಪ ಏನು ಮಾಡೋದಕ್ಕಂತ ಅದೆಲ್ಲ ಇಲ್ಲ. ಈಗ ಏನು ಮಾಡ್ತಾರೆ ಅವರು ಸಿಕ್ಕ ತಕ್ಷಣ ಅವ್ರ ಅಧಿಕಾರಿಗಳು ಅಮಾನತ್ತಿರ್ತಾರೆ. ಒಂದು ನಾಲ್ಕೈದು ತಿಂಗಳು ಅಷ್ಟು ನಾವು ಮರಿತೀವಿ ಅಲ್ಲ ಮರ್ತೇವೆ ಮತ್ತು ಅವ್ರು ಜಾಯಿನ್ ಆಗಿರ್ತಾರೆ. ಮತ್ತು ಅದಕ್ಕೆ ಹೆಚ್ಚು ಉದ್ಯೋಗ ಹೋಗಿರ್ತಾರೆ ಅವ್ರು ಸಾಕಷ್ಟು ಉದಾಹರಣೆಗಳು ಸಿಗ್ತಾವಂತ ಅವ್ರು ಅಂದ್ರೆ ಹೀಗಾಗಿ ಅಧಿಕಾರಿಗಳು ಬದಲಾಗುವುದಿಲ್ಲ, ಅಪರಾಧಿಗಳು ಬದಲಾಗುವುದಿಲ್ಲ, ಅಪರಾಧ ಸಂಖ್ಯೆನೂ ಕಡಿಮೆ ಆಗುವುದಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಜೈಲುಗಳೇನಪ್ಪ ಅಂದ್ರೆ ಅಪರಾಧಿಗಳನ್ನ ನಿರ್ವಹ ಮಾಡುವಂತ ಕೇಂದ್ರಗಳಾಗ್ತಾ ಇದ್ದಾವೆ. ಈ ಜೈಲಲ್ಲಿ ಅಪರಾಧಿಗಳೇ ತುಂಬಿರ್ತಾರೆ, ಅಪರಾಧಿಗಳನ್ನ ಕಾಯುವ ಜನನೇ ಸೈನಿಕರೇ ಅಪರಾಧಿಗಳಾಗಿ ಹೋದ್ರೆ ಏನ್ ಶಿಕ್ಷೆ ಇದೆ ಸರ್? ಅಲ್ಲರೂ ಇಲ್ಲಿ ನಾ ಹೇಳಿಲ್ಲ ಒಂದು ಮಾತು ನಿಮ್ಗೆ, ಇಲ್ಲೆಲ್ಲರೂ ಅಪರಾಧಿಗಳು, ಪೊಲೀಸರು ಅಪರಾಧಿ, ಜೈಲರ ಅಪರಾಧಿ, ಇನ್ನುಳಿದವ್ರ ಅಪರಾಧಿ, ಎಲ್ಲ ಈ ಅಪರಾಧಿಗಳೇ ಇವರು. ಆದ್ರೆ ಜೈಲ ಇಡೀ ಸಿಸ್ಟಮ್ ಹಾಳು ಮಾಡಿತ್ತು. ಅಂದ್ರೆ ನಾವು ಜೈಲನ್ನಾಗಿ ತಯಾರು ಮಾಡಿಲ್ಲ, ಅದನ್ನ ನಾವೇನ್ ಮಾಡಿಬಿಟ್ಟಿವಪ್ಪ ಅಂತಂದ್ರೆ ವ್ಯಾಪಾರಿ ಕೇಂದ್ರ ಮಾಡ್ಕೊಂಡಿವಿ. ನಾವು ದುಡ್ಡು ಹೊಡಿಯುವಂತ ಕೇಂದ್ರ ಮಾಡಿವಿ, ದುಡ್ಡು ಹೆಚ್ಚು ಯಾರು ಕೊಡ್ತಾರೋ ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಕೇಂದ್ರ ಮಾಡಿದೀವಿ. ಅಂದಾಗ ವ್ಯಾಪಾರ ಕೇಂದ್ರ ಆದಾಗ ಕಮರ್ಷಿಯಲ್ ಆದಾಗ ಜೈಲಿದ್ದು ಮತ್ತದು ಹೆಂಗೆ ಮನುಷ್ಯನ ತಯಾರು ಮಾಡ್ತಾರೆ, ಅವ್ರು ಏನೋ ಸಲಹೆಗಿದ್ದಾರೆ ಏನಪ್ಪ ದುಡ್ಡು ಕೊಟ್ಟು ಆರಾಮಿರ್ಬೋದು ಅಂತ ಮತ್ತು ಅಪರಾಧ ಮಾಡ್ತಾರೆ. ಹೊರಗೆ ಬಂದ ತಕ್ಷಣ ಏನು ಜೈಲಿಗೆ ಹಾಕೋ ಸವಾಲಿ ನಡೀತಿ ಹೋಗ್ತಾ ನಾನು ಹೋಗ್ತು ಅಂತ ಹೇಳ್ತಾನೆ. ಅದ್ರ ಏನು ಮಾಡಿದ್ರಿ ನಾವು ಖೈದಿಗಳನ್ನು ತಯಾರು ಮಾಡಿದ್ರಿ ನೀವು ಅಂಜಬೇಕು ಭಯ ಪಡ್ಬೇಕು ಅದನ್ನು ಜೈಲದ ಕೆಟ್ಟದಪ್ಪ ಇದೆ ಅಂತ. ಮತ್ತೆ ಹೊರಗೆ ಬಂದ ತಕ್ಷಣ ಹೊರಗೆ ಬಂದ ತಕ್ಷಣ ಅವ್ರಿಗೆ ಬದುಕಾಗಬೇಕು. ಸಮಾಜ ಸಹಿತ ಅವ್ನು ಭಯದಿಂದ ನೋಡಬಾರ್ದು, ಆತ್ಮೇ ನೋಡ್ಬೋದು ಅವನ ಮನೋವೃತ್ತಿಯಿಂದ ಗುಣದಿಂದ. ಮತ್ತು ಬಡವರು ಈ ರೀತಿ ಆಗ್ತಾರೆ, ಶ್ರೀಮಂತರು ದುಡ್ಡು ಕೊಟ್ಟವರು ತಮ್ಮ ಒಂದು ಏನೋ ಈ ಅಪರಾಧ ಹೆಚ್ಚು ಮಾಡ್ಕೊತ ಹೋಗ್ತಾರೆ. ಮತ್ತು ದುಡ್ಡು ಕೊಡೋದು ಅಪರಾಧನ, ದುಡ್ಡು ತಗೊಳ್ಳೋದು ಅಪರಾಧನ ಒಂದು ನನಗೆ ತಯಾರಾಗುತ್ತೆ. ಓಕೆ, ಇವಾಗ ಸರ್ಕಾರ ಅಥವಾ ಗೃಹ ಸಚಿವರು ಜೊತೆಗೆ ಮುಖ್ಯವಾಗಿ ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಾಗಿರ್ಬೋದು ಈ ಒಂದು ನಿಟ್ಟಿನಲ್ಲಿ ಯಾವ ಹೆಜ್ಜೆಗಳನ್ನ ಇಟ್ಟರೆ ಸ್ವಲ್ಪ ನೀವು ಹೇಳಿದ್ರೆ ಸಂಪೂರ್ಣವಾಗಿ ಅದನ್ನ ಬದಲಾಯಿಸೋದಕ್ಕಂತೂ ಆಗೋದಿಲ್ಲ, ಅಟ್ ಲೀಸ್ಟ್ ಕೊಂಚ ಮಟ್ಟ ಕಡಿಮೆ ಹೇಗೆ ಮಾಡಬಹುದು ಅಂತ. ನೋಡ್ರಿ ಇದೆಲ್ಲ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ, ಇದರಲ್ಲಿ ಸರ್ಕಾರದ ತಪ್ಪುಗಳಿದ್ದಾವೆ. ಅದು ನೋಡೋದೇ ಇಲ್ಲ, ದುಡ್ಡು ತಗೊಂಡು ಅವೈನ್ ಮಾಡ್ಕೊಳ್ತಾರೆ, ಭ್ರಷ್ಟಾಚಾರ ಎಲ್ಲಗಳು ತುಂಬ ಹೋಗ್ಬಿಟ್ಟಿದೆ, ದುಡ್ಡು ಕೊಡೋಕ್ಕಾಗಲ್ಲ. ಇವಾಗ ಪಿ ಎಸ್ ಐ ಅಪಾಯಿಂಟ್ಮೆಂಟ್ ಮಾಡಿ ನೀವು ಸ್ಕ್ಯಾಮ್ ಕೇಳಿದಿರ ಪಿ ಎಸ್ ಐ ಅಷ್ಟು ದುಡ್ಡು ಕೊಟ್ಟು ಹೋದಂಥ ಒಳಗೆ ಈ ಒಬ್ಬ ಪಿ ಎಸ್ ಐ ಅವ್ ಎಂದಾದರೂ ಸಜ್ಜನ ಪ್ರಾಮಾಣಿಕ ಸನ್ನಡತೆಯ ಪಿ ಎಸ್ ಐ ಆಗಲಿಕ್ಕೆ ಸಾಧ್ಯ ಇದಾರ? ಅವ್ ಒಳಗೆ ಹೋದ ತಕ್ಷಣ ದುಡ್ಡು ಹೆಂಗೆ ಮಾಡ್ಕೊಳ್ಬೋದು ಇಂಥವನ್ನ ಅದಾವ ಈ ಅಪರಾಧಿಗಳು ಹೆಂಗೆ ಮಾಡ್ಕೊಳ್ಬೇಕು?
ಇದೆಲ್ಲ ಮೇಲ್ಮೇಲೆ ಹೇಳುತ್ತದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ತಲೆ ತಲೆ ಪಡ್ಕೊಂಡು ಹೇಳೋದು ಏನಪ್ಪ ಅಂದ್ರೆ ಫ್ರೀ ಎಜುಕೇಷನ್ ಮಾಡೋಣ ಮಾರಾಯ, ಎಲ್ಲ ಮಗ್ಳು ಕಲಿತಾವ ಅಂತೇಳಿ. ಯಾಕಂದ್ರೆ ಈಗ ಎ ಬಿ ಬಿ ಎಸ್ ಆಗ್ಬೇಕಾದ್ರೆ ದುಡ್ಡು ಕೊಡ್ತಿರ್ತಾನ, ಕೋಟಿ ಎಣ್ಣೆ ಇನ್ವೆಸ್ಟ್ ಮಾಡಿರ್ತಾನೆ, ನಾ ಕೋಟಿ ಹೆಂಗೆ ತಗೊಳ್ಳಿ ಅಂತ ವಿಚಾರ ಮಾಡ್ತಾನವ. ಈ ಪಿ ಎಸ್ ಇಲೆಕ್ಷನ್ ಕೊಟ್ಟಿರ್ತಾನ, ಲಕ್ಷ ಕೊಟ್ಟು ಹೋಗಿರ್ತಾನ. ಒಬ್ಬ ಎ ಸಿ ಡಿ ಸಿ ಡಿ ಸಿ ಅಂತ ಚಂದ್ರಗೌಂಡ್ ಅಡ್ಡ ನೋಡೋದು ಮತ್ತೆ ಪೇಪರ್ ಲೀಕ್ ಆಗುತ್ತೆ, ಬೇಗ ಅದನ್ನು ನೋಡ್ತಾ ಇದ್ರಿ. ಮತ್ತೆ ಇಂಥವ್ರನ್ನು ಕುಳಿತ ಈ ದೇಶದಲ್ಲೇ ನೀವು ಅಪರಾಧಿಗಳನ್ನು ತಯಾರು ಮಾಡ್ಲಾರ್ದ ಒಬ್ಬ ನಾಗರಿಕ ತಯಾರು ಮಾಡಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ವಿಚಾರ ಮಾಡ್ಬೇಕಾಗಿತ್ತು, ಜಿ ಪರಮೇಶ್ವರ ಅವರು, ಮೋದಿ ಅವರು. ಇಲ್ಲಿ ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸಿ ಮಾಡಿ ಒಳ್ಳೆ ಮತ್ತೆ ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು ಮಾಡಿದ್ರೆ ಮಾತ್ರ ಬರ್ಯಾರ ರೀ. ನೀವು ಶಿಕ್ಷಣ ಕೊಡೋಗಿಲ್ಲ, ಶಿಕ್ಷಣ ಇದೆ ಕೊಡೋದು ನೀವು. ಮಾರ್ಕ್ಸ್ ತೊಗೊಂಡು ಏನು ಮಾಡಪ್ಪ, ಎಷ್ಟು ತಗೋ ಮಾರ್ಕ, ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಬೇಕ್ರಿ, ಕೊಡಿ 25 ಲಕ್ಷ 50 ಲಕ್ಷ ಬಾಯಿ ಬಂದಿದ್ದು ಮಾತ್ರ ಈಗ ನಡೀತಾ ಇದ್ದವು. ಅದನ್ನ ಇವತ್ತು ವಿರೋಧ ಪಕ್ಷ ಹೇಳ್ತಾ ಇದ್ರೆ, ವಿರೋಧ ಪಕ್ಷ ಏನೋ ಇವತ್ತು ನಮ್ಮ ರಾಹುಲ್ ಅದಾರ, ನಾಳೆ ಮತ್ತೊಬ್ಬರು ಇರ್ತಾರ, ವಿರೋಧ ಪಕ್ಷ ಇದೆ ಚಂದ ಮಾತಾಡ್ತಾರ್ರಿ, ಅದಕ್ಕೆ ಬಂದ ತಕ್ಷಣ ಇನ್ವಾಲ್ವ್ ಆಗಿಬಿಡ್ತಾರೆ, ಊರಿ ಬಿಡ್ತಾರೆ. ಇದು ಈ ದೇಶದ ದುರಂತ. ಈ ಅಪರಾಧಿಗಳ ಜೊತೆಗೆ ಕೂಡಿದ್ರಿಂದಾಗಿ ಅಪರಾಧ ಹೆಚ್ಚಾಗ್ತಾರೆ. ನಡೆದಾರು ಈ ಜೈಲುಗಳು ಮನುಷ್ಯನ ಅಥವಾ ಒಬ್ಬ ನಾಗರಿಕನಾಗಿ ತಯಾರು ಮಾಡೋಕ್ಕಿಂತ ಹೆಚ್ಚಿಗೆ ಒಬ್ಬ ಅಪರಾಧಿಗಳನ್ನಾಗಿ ತಯಾರು ಮಾಡ್ತಾ ಇದ್ದಾವೆ. ಇದಕ್ಕೆಲ್ಲರೂ ಕಾರಣ ಪಿ ಎಸ್ ಐ ಅಪಾಯಿಂಟ್ಮೆಂಟ್ ಇರ್ಬೋದು, ಎ ಸಿ ಡಿ ಸಿ ಅಪಾಯಿಂಟ್ಮೆಂಟ್ ಇರ್ಬೋದು, ಎಲ್ಲ ಅಪಾಯಿಂಟ್ಮೆಂಟ್ಗಳನ್ನು ನಾವು ಹಣದ ವ್ಯವಹಾರವನ್ನು ಮಾಡ್ತೀವಿ. ಹಣ ಕೊಟ್ಟು ಬಂದಂಥ ವ್ಯಕ್ತಿ ಇವನ್ ಎಂ ಬಿ ಬಿ ಎಸ್ ಅಲ್ಲೂ ಸಹಿತ ಇವತ್ತು ಡಾಕ್ಟರ್ ಸಂಖ್ಯೆ ಹೆಚ್ಚಾಗ್ಬೇಕಂತಪ್ಪ ಅಂದ್ರೆ ಪೇಪರ್ ಲೀಕ್ ಆಯ್ತು, ರೆಸ್ಟ್ ಪೇಕ್ ಮಾರ್ಕ್ಸ್ ಹಾಕೊಂಡು ಒಳಗೆ ಹೋಗ್ತಾರೆ. ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ 50,000 ಏನಪ್ಪ ಅಂದ್ರೆ ಎಂ ಬಿ ಬಿ ಎಸ್ ಸೀಟ್ ಇರ್ತಾವ. ಆದರೆ ಎಲ್ಲರೂ ದುಡ್ಡು ಕೊಟ್ಟಾರ ಹೋಗಿದ್ರಪ್ಪ ಅಂತಂದ್ರೆ ನಿಮ್ಗೆ ಅಟ್ಟು ಖರ್ಚು ಮಾಡಿರ್ತಾರೆ ಅವ್ರು 20-30 ಲಕ್ಷ. ಯಾಕಂದ್ರೆ ಪ್ರೈವೇಟಲ್ಲಿ ಕೋಟಿ ಗಂಟಲೆ ಖರ್ಚು ಮಾಡಿ ಡಾಕ್ಟರ್ ಆಗಿರ್ತದೆ, ನೀವು 50 ಲಕ್ಷ ಕೊಟ್ಟು ಮುಗಿದ್ಬಿಡ್ತದೆ. ನಂತರ ಅಲ್ಲಿ ಏನದಪ್ಪ ಇಲ್ಲಿ ಹೆಂಗೆ ಅಲ್ಲಿ ಹಂಗೆ ಅಲ್ಲಿ ಮಾಸ್ಟರ್ಗಳನ್ನ ಅಥವಾ ಲೆಕ್ಚರ್ಗಳನ್ನ ಪ್ರೊಫೆಸರ್ಗಳನ್ನ ಬಿಟ್ಟೆ ಆಗ್ಬಿಟ್ರೆ ಮಾರ್ಕ್ಸ್ ತಗೊಂಡು ಬರುವಂಥದ್ದು. ಅದೇ ಜಾತಿ ಧರ್ಮ ದುಡ್ಡು ಎಲ್ಲ ವರ್ಕ್ ಆಗ್ತದೆ ಅಂದಾಗ ನಾವು ಏನೋ ಜಗದ 3 ನಂಬರ್ ಶ್ರೇಷ್ಠ ಆಗಕ್ಕೆ ಹೊಟ್ಟಿವಿ, 1 ನಂಬರ್ ಆಗಿ ಹೊಟ್ಟಿವಿ ಬರ ಬಾಯಿ ಹೇಳೋಣ. ಇಂಥ ಪ್ರೊಡಕ್ಟ್ ತೊಗೊಂಡು ಜಗತ್ತಿನ ಹೆಂಗಿಲ್ಲ ಅವರು, ಇದು ದರಿದ್ರ ಪ್ರೊಡಕ್ಟ್. ಅದು ಈ ಪ್ರೊಡಕ್ಟ್ನ ಯಾರೂ ಖರೀದಿ ಮಾಡಕ್ಕೆ ಹೋಗೋದಿಲ್ಲ. ಇವರು ಸರಿಯಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ, ವೈಜ್ಞಾನಿಕ ತಿಳುವಳಿಕೆ ಇಲ್ಲ, ಪಿ ಎಸ್ ಐ ಅವ್ರಿಗೆ ಇಡೀ ಕ್ರಿಮಿನಾಲಜಿ ಅಭ್ಯಾಸ ಆಗಿ ಮಾಡಿರೋದಿಲ್ಲ, ಸೈಕಲಜಿ ಅಭ್ಯಾಸ ಮಾಡಿರೋದಿಲ್ಲ. ಅಂಥವ್ರಲ್ಲಿ ಪಿ ಎಸ್ ಐ ಎಸ್ ಐ ಬರ್ತಾರೆ, ದುಡ್ಡು ಪೊಲೀಸರಾಗಿ ಬರ್ತಾರೆ, ಪೊಲೀಸರು ಪಿ ಎಸ್ ಐ ಡಿ ಜಿ ಐ ಜಿ ಎಲ್ಲರೂ ದುಡ್ಡು ಎಷ್ಟು ಬರ್ತದೆ ಹಾಕಿ ತಂದ್ಕೊಳ್ಳು. ಅದಕ್ಕೆಲ್ಲ ಸೇರಿರ್ತದ್ರಿ ಒಂದು ವ್ಯವಹಾರ, ಒಂದು 3 ಲಕ್ಷ 4 ಲಕ್ಷ ಇವತ್ತು ದರ್ಶನ ಕೊಡ್ತಾರೆ ಅಂದ್ರೆ ಅದ್ರಾಗ ಎಲ್ಲರದ್ದು ಪಾಲು ಇರ್ತದೆ ಅಂತ ಇವತ್ತು ಭಾಳಷ್ಟು ಜನ ಮಾತಾಡ್ತಾರೆ. ವಿರೋಧದಲ್ಲಿ ಇದ್ದಾರೆ ಇವರು ಮಾತಾಡ್ತಾರೆ, ಇವತ್ತು ಬಿ ಜೆ ಪಿ ಅದ ಮಾತಾಡ್ತಾರೆ. ಏನು ಸೇರೈತೆ ದುಡ್ಡು ಐತೆ, ಮತ್ತೆ ನೀವಿದ್ದ ನೀವೇ ಮಾಡಿ ನೀವಿದ್ದ ಅಂದ ಮಾಡಿದ್ರಲ್ಲ ಅಂದ್ರೆ ಇಡೀ ಇವರೆಲ್ಲರೂ ಏನಪ್ಪಾ ಅಂದ್ರೆ ಈ ವ್ಯವಸ್ಥೆಯನ್ನು ದುಡ್ಡು ಮಾಡ್ಕೊಂಡು ಒಂದು ಕೇಂದ್ರ ಮಾಡ್ಕೊಂಡಾರ. ಹೀಗಾಗಿ ಇಲ್ಲಿ ಅಪರಾಧಗಳು ಹೆಚ್ಚಾಗುತ್ತವೆ. ಇದು ಪರಿಹಾರ ಇಲ್ಲ, ಸಿದ್ದರಾಮಯ್ಯವರಲ್ಲೂ ಮೋದಿರವರಲ್ಲೂ ಮತ್ತೊಬ್ಬರು ಇರಲಿ. ಇದನ್ನು ಕಿತ್ತಾಗಬೇಕಾಗಿತ್ತಂದ್ರೆ ಮಧ್ಯದಾಗೆ ಎಲ್ಲ ಮಕ್ಕಳಿಗೆ ಭಾಳ ಸಲ ಹೇಳ್ತಾನೆ ಮಾತನ್ನ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಗುವನ್ನು ಫ್ರೀ ಶಿಕ್ಷಣ ಆಗಬೇಕು. ಅದು ಹೈಯರ್ ಎಜುಕೇಷನ್ ತನಕ ನಾವು ಬಿಸಿ ಊಟ ಕೊಡ್ತಾನು, ಮಧ್ಯಾಹ್ನ ಊಟ ಕೊಡ್ತಾನು, ಸಂಜೆ ಊಟ ಕೊಡ್ತಾನು ಅಂತಲ್ಲ, ಇದನ್ನು ಮೀರಿದ್ದು ಊಟ ಕೂಡ ಅವಶ್ಯಕತೆ ಇಲ್ಲ. ಆ ತಂದೆ ತಾಯಿಗಳಿಗೆ ನೀವು ಅಕ್ಕಿ ಅಥವಾ ಮತ್ತೆ ಕೊಟ್ಟರೆ ಅವ್ರು ಮಾಡಿ ಹಾಕ್ತಾರೆ ಅಡಿಗೆ ಅವ್ರಿಗೆ ಮಕ್ಕಳಿಗೆ. ಅದಕ್ಕೆ ಮತ್ತೊಂದು ಹಿಂಗೆ ತಯಾರು ಮಾಡ್ಕೊಂಡು ದುಡ್ಡು ಕದ್ದು ನೋಡ್ತಾರೆ, ಅದಕ್ಕೆ ದುಡ್ಡು ಅದ್ರ ಹೊರಗೆ ಎಲ್ಲರೂ ದುಡ್ಡು ಇಡೋರು ಇದ್ರ ಪ್ರಿನ್ಸಿಪಾಲ್ ಹಿಡ್ಕೊಂಡು ಹೆಡ್ ಮಾಸ್ಟರ್ ಹಿಡ್ಕೊಂಡು ಅಧಿಕಾರಿ ಹಿಡ್ಕೊಂಡು ಎಲ್ಲರೂ ಹಾಂ 50 ರೂಪಾಯಿ ಒಂದು 20 ರೂಪಾಯಿ ಕಾಳು ಬಂದ ಅವ್ರಿಗೆ ಡಿ ಸಿ ಅಥವಾ ತಹಸೀಲ್ದಾರ್ ಒಂದು ತಾಲೂಕು ಮಾಡಿದಾಗ ಅವ್ನ ಪಾಲು ಹೋಗ್ಬೇಕು, ಅದಕ್ಕೆ ಮುಂದೆ ಅಂದ್ರೆ ಅಂದರೆ ಇತ್ತಂದು ಹಚ್ಚದ ಪಾಲು ಹೋಗ್ಬೇಕು, ಎಲ್ಲರದ್ದು ಪಾಲು ಹೋದ ಮತ್ತೆ ಬಡವ್ರಿಗೆ ಎಷ್ಟು ಬಂತು 5 ಕಿಲೋದಾಗ ಒಬ್ಬರಿಗೆ 5 ಕಿಲೋ ಕೊಡ್ಬೇಕಂತದ, ಒಬ್ಬರು ಇಲ್ಲಿವರಿಗೆ ಅದು ಎನ್ಕ್ವೈರ್ ಮಾಡಿದಾರ, ಇವತ್ತು 5 ಕಿಲೋ ಕೊಡೋದಲ್ಲ 4 ಕಿಲೋ ಅಷ್ಟೇ ಕೊಡ್ತಾರೆ. ನೀವು ಯಾವುದೇ ನ್ಯಾಯ ಮೇಲೆ ಅಂಗಡಿಗೆ ಹೋಗ್ರಿ, 5 ಕಿಲೋ ಸ್ಯಾಂಕ್ಷನ್ ಆಗಿರ್ತೀನಿ ಸಲ ಪ್ರತಿ ತಿಂಗಳ 4 ಕಿಲೋ ಇನ್ನು 1 ಕಿಲೋ ಇಳೋದು ಈ ಮಂದಿಗೆಲ್ಲ ಅಂಚಾಕದು ಇದು ಪ್ರತಿಯೊಂದು ಕಡೆ ರೀ. ಮತ್ತೆ ಇಲ್ಲಿ ಜೈಲಿನಲ್ಲಿ ಅದೇ ಪರಿಸ್ಥಿತಿ, ಚಲೋ ಊಟ ಬೇಕಂದ್ರೆ ಎಷ್ಟು ರೊಕ್ಕ ಆಗ್ತದಪ್ಪ, ಹೊರಗಿಂದ ಕೊಡ್ತೀನಿ ತೂಪ್ಪ ಮಾಡ್ತಂತಾರೆ. ಮತ್ತು ಉಳಿದು ಪಾಪ ದುಡ್ಡು ಇಳಿದು ಏನು ರೊಟ್ಟಿ ಬೆಂದಿರೋದಿಲ್ಲ, ಅನ್ನ ಬೆಂದಿರೋದಿಲ್ಲ, ಸಾರದ ಉಪ್ಪು ಇರೋದಿಲ್ಲ, ಖಾರ ಇರೋದಿಲ್ಲ ಅಂತ ಇವತ್ತು ಎನ್ಕ್ವೈರ್ ಮಾಡಿ ಎಲ್ಲ ಜೈಲುಗಳಲ್ಲಿ ಅವ್ರಿಗೊಂದು ಇವ್ರಿಗೊಂದು ಅಂದಾಗ ಎರಡು ಬ್ರೀತಿ ಆದಾಗ ಅಲ್ಲೂ ಕ್ರಿಮಿನಲ್ಸ್ ತಯಾರಾಗ್ತಾರೆ. ದುಡ್ಡು ಕೊಟ್ಟಂತ ಒಂದು ಕ್ರಿಮಿನಲ್ಸ್ ಆ ದುಡ್ಡು ತಗೊಳ್ಳೋಂಥ ಪೊಲೀಸ್ ವ್ಯವಸ್ಥೆ ದೂರ ಇದು ಏನು ರೌಡಿಸಮ್ ಅಂದ್ರೆ ರೌಡಿಸಮ್ ಅನ್ನ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಹೆಂಗೈತಿಪ್ಪ ಅಂದ್ರೆ ರೌಡಿ ಮೇಲೆ ರೌಡಿ ನಿಲ್ಸೋದು, ಪೊಲೀಸರು ದೊಡ್ಡ ರೌಡಿ ಅವಾಗ ಸಣ್ಣ ರೌಡಿಗಳು. ಇದು ಆಗ ಹೇಳಬೇಕಂದ್ರೆ ಅದೊಂದು ಓಪನ್ ಚಾಲೆಂಜ್ ಮಾಡ್ತಾನೆ ಇದನ್ನ. ಓಕೆ, ನಮ್ಮ ದೇಶದ ವ್ಯವಸ್ಥೆ ಅಥವಾ ಜೈಲಿನ ವ್ಯವಸ್ಥೆ ಇಷ್ಟು ದುಸ್ಥಿತಿಗೆ ಬಂದು ತಲುಪಿದೆ ಅಂತ ಅಂದ್ರೆ ನಿಜವಾಗ್ಲೂ ಅದು ಒಂದು ರೀತಿ ಹಾರಿಬಲ್ ಅನ್ಸುತ್ತೆ. ನೀವ್ ಹೇಳ್ದಂಗೆ ಆ ಸಣ್ಣ ಪುಟ್ಟ ಕೊಲೆ ಸಣ್ಣ ಪುಟ್ಟ ಇರೋದಿಲ್ಲ, ಕೊಲೆ ಮಾಡಿದ್ರು ಅದು ಸಣ್ಣ ಪುಟ್ಟ ತಪ್ಪುಗಳನ್ನ ಅಪರಾಧಗಳನ್ನ ಮಾಡಿ ಬಂದಂತವರು ಕೂಡ ಇಂಥವ್ರ ಕೈಗೆ ಸಿಕ್ಕಾಕೊಂಡು ಇನ್ನಷ್ಟು ನಲ್ಕ ಹೋಗ್ಬಿಡ್ತಾರೆ. ಅವ್ರು ಪರಿವರ್ತನೆ ಆಗುತ್ತೆ. ನಿಮಗ ವೇಶ್ಯಾವಾಟಿಕೆ ನಡೆಸುತ್ತಿರುವಂತ ಹೆಣ್ಮಕ್ಳು ಹಿಡ್ಕೊಂಡು ಹೋಗ್ತಾರೆ ಇವರು.
ಹೋಗಲಿ ಹೇಳ್ತಾರ ಅಲ್ಲೇನೋ ಒಳಗೆ ಅತ್ಯಾಚಾರ ಆಗ್ತದೆ ಹೆಣ್ಮಗಳ ಮೇಲೆ. ಅದು ಹೊರಗೆ ಬಂದದಕ್ಕೆ ಉದ್ಯೋಗ ಇಲ್ಲ ಏನೂ ಇಲ್ಲ, ಮತ್ತೆ ಅಂತ ಮಾಡಬೇಕು ಅದು ಅದು ಹೆಂಗೆ ದುಡ್ಡು ಇಸ್ಕೊಳ್ತಾರೆ ಹೋಗಲಿ ಮತ್ತೆ ಇಸ್ಕೊಳ್ತಾರೆ, ಮತ್ತೆ ಹೊರಗೆ ಬಂದು ಮತ್ತೆ ದೊಡ್ಡ ವಿಷಯ ಆಗ್ತಾವೆ ವಿನ ಒಬ್ಬ ಗರ್ಭವಾದಿ ಆಗ್ತಾವೆ ವಿನ ಆಕೆ ಒಬ್ಬ ಸುಧಾರಿತ ವ್ಯಕ್ತಿಯಾಗಿ ಒಂದು ಬದುಕು ಮಾಡೋದಿಲ್ಲ. ಅದೇ ಅಲ್ಲೇ ಒಬ್ಬ ಕೈದಿಯ ಜೊತೆಗೆ ಆ ಹೆಣ್ಮಗಳ ಮದುವೆ ಮಾಡಿ ಒಂದು ಉದ್ಯೋಗ ಹೆಚ್ಚಿಕೊಟ್ಟು ಕೊಟ್ರೆ ಬದಲಾವಣೆ ಆಗ್ತದೆ. ಇಂಥ ನಮ್ಮಲ್ಲಿ ಯಾವನೂ ಇಲ್ಲ ತಲೆಯಲ್ಲಿ ತಪ್ಪು ಮಾಡೋದು ಹೇಳಿ ಶಿಕ್ಷೆ ಕೊಡು, ಶಿಕ್ಷೆ ಕೊಟ್ಟ ಪರಿಹಾರಲ್ಲ ಆ ಶಿಕ್ಷೆ ಅನುಭವಿಸಕ. ಈಗ ನೋಡ್ರಿ ಒಂದು 1,000 ರೂಪಾಯಿ ದಂಡ ಕಟ್ಟಿರು ಕೋರ್ಟ್ನಾಗ, ಆ 1,000 ರೂಪಾಯಿ ಎಲ್ಲಿತ್ತಾರ ಹೆಣ್ಮಗಳಿಗೆ, ಆ ರೂಢಿ ದುಡ್ಡು ಎಲ್ಲಿತ್ತಿರ್ತಾನ, ಇನ್ನೊಬ್ಬರ ಹುಡುಗಿಗಳಿಂದ ಅದು ಸಮಾಜ ಘಾತಕಗಳಲ್ಲಿ ದುಡ್ಡು ತೊಗೊಂಬಂದು ತುಂಬುತ್ತಾನ, ಅವ್ ಮತ್ತೆ ಹೊರಗೆ ಬಂದ ತಕ್ಷಣ ಅದನ್ನ ಕೆಲಸ ಮಾಡಿಸ್ತಾನ ಅಕ್ಕಿಯಿಂದ ಅವನಿಂದ. ಅಂದಾಗ ನಿಮ್ಮ ದೇಶ ಅಥವಾ ನಿಮ್ಮ ನಾಡ, ನಿಮ್ಮ ಊಣಿ, ನಿಮ್ಮ ಸಮಾಜ ಹೆಂಗೆ ಸೋದಾಗ ಸಾಧ್ಯ? ಇಸ್ ಇಟ್ ಪಾಸಿಬಲ್? ಎಸ್ ಸರ್, ನೋಡಿದ್ರಲ್ವಾ, ಇದು ಇವತ್ತಿನ ಚರ್ಚೆ ಮಾಡಲೇಬೇಕಾದಂತಹ ವಿಚಾರ ಆಗಿತ್ತು. ಜೈಲಿನ ವ್ಯವಸ್ಥೆಗಳು ಯಾವ ರೀತಿ ಇದೆ, ಜೈಲಲ್ಲಿ ಯಾವ ರೀತಿ ತಾರತಮ್ಯಗಳು ನಡೆಯುತ್ತವೆ, ಜೈಲಿನಲ್ಲಿ ಯಾವ ರೀತಿ ಅವ್ಯವಹಾರಗಳು ನಡೆಯುತ್ತವೆ ಅಂತ ಒಂದು ಸಣ್ಣ ಪಿನ್ನಿಂದ ಇಟ್ಕೊಂಡು ಒಂದು ಡ್ರಗ್ಸ್ ಜೊತೆಗೆ ವೆಪನ್ಸ್, ಮೊಬೈಲ್, ಈವನ್ ಹೆಣ್ಣು ಮಕ್ಕಳನ್ನು ಕೂಡ ಅಲ್ಲಿ ಸಪ್ಲೈ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ನಿದರ್ಶನಗಳು, ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಆದ್ರೆ ಅವುಗಳನ್ನ ಆಚೆ ಬರೋದಕ್ಕೆ ಬಿಡೋದಿಲ್ಲ, ಬರುವಂತ ಸುದ್ದಿಗಳನ್ನು ಕೂಡ ಅಲ್ಲಿಗೆ ಮುಚ್ಚಾಕುವಂತಹ ಸಾಕಷ್ಟು ಪ್ರಯತ್ನಗಳು ಆಗಿವೆ, ನಾವು ನೋಡಿದೀವಿ ಕೂಡ. ಸೊ ಹೀಗಾಗಿ ನಿಮ್ಗೇನನ್ಸುತ್ತೆ, ನಿಮ್ಗೆ ಹತ್ತಿರ ಅಂದ್ರೆ ನೀವು ಕೇಳ್ಪಟ್ಟಂತಹ ಜೈಲಿನ ಸ್ಟೋರಿಗಳು ಯಾವ ರೀತಿ ಇದೆ ಅನ್ನೋದನ್ನ ಖಂಡಿತವಾಗ್ಲೂ ಬರೆದು ತಿಳಿಸಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ಚರ್ಚೆ ಮಾಡೋದಕ್ಕೆ ಅಂತ ನಾವು ಆಯ್ಕೆ ಮಾಡ್ಕೊಳ್ತಿರುವಂತಹ ಸಬ್ಜೆಕ್ಟ್ಸ್, ವಿಷಯಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯದೊಂದಿಗೆ ಮತ್ತೆ ವಾಪಸ್ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.